ಗೈಸ್, ಎಲ್ಲರಿಗೂ ಎಚ್ ಎಸ್ ಜಿ ಬರ್ಡ್ಸ್ ಗೆ ಸ್ವಾಗತ. ಗೈಸ್, ಏನಿಲ್ಲ, ಕೇಜ್ ಅಪ್ಡೇಟು. ನಂದು ಎಲ್ಲ ಹಕ್ಕಿಗಳ ಜೊತೆಗಳು ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ. ಇದು ಬಂದ್ಬಿಟ್ಟು ತಾರಾ ಮತ್ತು ದುಬಾಸ್ ಜೊತೆ. ಗೈಸ್, ಇದು ಬಂದ್ಬಿಟ್ಟು ತಾರಾ ಫೀಮೇಲು, ಆರೋಗ್ಬಿಟ್ಟು. ಇದು ಬಂದ್ಬಿಟ್ಟು ಅದ್ರ ಗಂಡು. ಇದೆರಡು ಜೊತೆ ಗೈಸ್ ನೋಡ್ಬೋದು. ಇದು ದುಬಾಸು, ಅದು ತಾರಾ. ಒಳ್ಳೆ ಹೈ ಫ್ಲೈಯರು. ಇದೊಂದು ಜೊತೆ ಗೈಸ್ ನಮ್ಮ ಫ್ರೆಂಡು ಸಾಕಕ್ಕೆ ಅಂತ ಕೊಟ್ಟಿದ್ದಾನೆ. ಒಂದು ಜೊತೆ ಮೊಟ್ಟೆ ಇಟ್ಟಿದೆ ಅದು, ಹಾಗಾಗಿ ಇಲ್ಲೇ ಬಿಟ್ಟು ಹೋಗಿದ್ದಾನೆ, ತೊಗೊಂಡೋಗ್ತಾನೆ. ಇದೊಂದು ಜೊತೆ ಚೀನಿ ಮತ್ತು ಸಬ್ಜಾ ಸಾಕ್ಸ್ ಇದೆ, ಅದಕ್ಕೆ ನೋಡ್ಬೋದು. ಇದೊಂದು ಜೊತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋಗೂ ಲೈಕ್ ಮಾಡಿ. ಇನ್ನು ಡೈಲಿ ವೀಡಿಯೋಸ್ ಬರುತ್ತೆ ಇನ್ಮೇಲೆ. ನೆಕ್ಸ್ಟ್ ಜೊತೆ ತೋರಿಸ್ತೀನಿ, ಬನ್ನಿ ಗೈಸ್. ಇದೊಂದು ಸಬ್ಜಾ ಗಂಡು, ಸಿಂಗಲ್ ಆಗಿದೆ, ಜೊತೆ ಏನು ಹಾಕಿಲ್ಲ. ಇದು ಹಳೆ ಕಾಲದ ಕಲರ್ ಸಬ್ಜಾ, ಇದು ಒಂಥರ ರೋಷನ್ ಅಂತಲೂ ಹೇಳ್ಬೋದು, ಸಬ್ಜಾ ಅಂತಲೂ ಹೇಳ್ಬೋದು, ಆ ಥರ ಗೈಸ್ ಇದು. ನೆಕ್ಸ್ಟ್ ಒಂದು ಸಿಂಗಲ್ ಓಮರ್ ಇದೆ, ಅದನ್ನು ತೋರಿಸ್ತೀನಿ ಗೈಸ್. ಇದು ಸಿಂಗಲ್ ಓಮರ್ ಗಂಡು. ಇದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಫಿಮೇಲ್ ತೋರಿಸಿದ್ದೆ, ಅದು ಕೊಟ್ಬಿಟ್ಟೆ, ಚೆನ್ನಾಗಿರಲಿಲ್ಲ ಅಂತ. ಇದೊಂದು ಸಿಂಗಲ್ ಓಮರ್ ಇದೆ, ಇದು ಮಕ್ಷಿ ತಿರವಾಲ್ ಓಮರು, ಸಿಂಗಲ್ ಗಂಡು. ಇದೊಂದು ಮಕ್ಷಿ ಗಂಡು. ಇದು ಒಂದು ಸಿಂಗಲ್ ಆಗಿದೆ. ಇದೊಂದು ಬೂರಿ ಮತ್ತೆ ತಾರ ಜೊತೆ, ವೈಟ್ ಐಸ್ ತಾರ ಅದು, ನೋಡ್ಬೋದು ಕಣ್ಣು. ಇದೊಂದ್ ಜೊತೆ ಬೂರಿ ಗಂಡಿದು, ಇದು ತಾರ ಫಿಮೇಲು. ಇದೊಂದ್ ಜೊತೆ ಇದೆ. ಇಲ್ಲಿ ನೋಡ್ಬೋದು ಗೈಸ್, ಇದು ಜೊತೆಗಳ ಗೂಡು. ಇದ್ರ ಒಳಗಡೆ ಜೊತೆ ಹೆಂಗೆ ಹೆಂಗಿದೆ ಅದೆಲ್ಲ ತೋರಿಸ್ತೀನಿ, ಬನ್ನಿ. ಇದು ಸಿಂಗಲ್ ಅಕ್ಕಿ ಗೂಡು, ಇದು ಸಿಂಗಲ್ ಸಿಂಗಲ್ ಇಡೋದು, ಎಲ್ಲ ಸಿಂಗಲ್ ಸಿಂಗಲ್ ಇಟ್ಟಿದ್ದೀನಿ. ಇಲ್ಲಿ ಎರಡು ಮಾತ್ರ ಜೊತೆ ಇಟ್ಟಿರೋದು, ಅದು ವೈಟು ಅಷ್ಟೇ ಸಿಂಗಲ್ ಗೂಡು, ಅಲ್ಲಿ ಯಾವುದೋ ಅಕ್ಕಿ ಇಲ್ಲ ಸದ್ಯಕ್ಕೆ, ಹಂಗೆ ಖಾಲಿ ಬಿಟ್ಟಿದ್ದೀನಿ. ಇದೊಂದು ರೂಮ್ ಗೈಸ್, ಪರಿವಾಳಗೆ ಅಂತಲೇ ಮಾಡ್ಕೊಂಡಿರೋ ರೂಮು. ಇದು ಮಕ್ಷಿ ಗುಲ್ದಾರ್ ತಿರೇವಾಲು ಮತ್ತು ಮಕ್ಷಿ ಫಿಮೇಲು. ಇದೊಂದು ಮೊಟ್ಟೆ ಇಟ್ಟಿದೆ, ತೋರಿಸ್ತೀನಿ ರೀ ನೋಡಿ ಗೈಸ್. ಇದೊಂದು ಮೊಟ್ಟೆ ಇಟ್ಟಿದೆ ಮಕ್ಷಿ ಮತ್ತು ಗುಲ್ದಾರ್ ತಿರೇವಾಲ್ ಜೊತೆ ಇದೆ, ಅದು ಜೊತೆ ಒಳ್ಳೆ ಲಾಂಗ್ ಟೈಮ್ಸ್ ಕೊಡುತ್ತೆ. ಇದು ಪಟ್ಟಾಗಳು ಹೆಂಗಿದೆ ಅಂತ ನೋಡಬೇಕು, ಫಸ್ಟ್ ಟೈಮ್ ಜೊತೆ ಹಾಕಿರೋದು ಇದು. ಇದು ಲಾಸ್ಟ್ ವಿಡಿಯೋ ನೋಡಿರೋರು ಗೊತ್ತಿರುತ್ತೆ, ಈ ಗುಲ್ದಾರ್ ತಿರವಲ್ ಗಣ್ಣ ಸಬ್ಜಾಗ ಹಾಕಿದ್ದೆ, ಅದು ಪಟ್ಟ ಕೂಡ ಮೇಲೆ ಟೆರೆಸಲ್ಲಿದೆ, ತೋರಿಸ್ತೀನಿ ಅದು ಹೆಂಗೆ ಬಂದಿದೆ ಅಂತ ನೋಡ್ರಂತೆ. ಈ ಜೊತೆ ಒಂದು ಮೊಟ್ಟೆ ಇಟ್ಟಿದೆ ಗೈಸ್. ಇದು ಚೀನಿ ಮತ್ತು ಚೀನಿ, ಎರಡು ಚೀನಿ ಜೊತೆಗಳು. ಇದು ಅಷ್ಟೇ, ಎರಡು ಮೊಟ್ಟೆ ಇಟ್ಟಿದೆ ನೋಡ್ಬೋದು, ಚೀನಿ ಜೊತೆಗಳಿದು. ಮತ್ತು ಮಕ್ಷಿ ಮತ್ತು ಇದು ಚೀನಿ. ಹಾಗೆ ಕೆಳಗಡೆ ಬಂದರೆ ರೇಖದಾರ್ ಗಂಡು, ಸಬ್ಜಾ ಪಿಳಂಕಾ ಸಬ್ಜಾ ಫಿಮೇಲು. ಇದು ಅಷ್ಟೇ, ಒಂದು ಜೊತೆ ಮೊಟ್ಟೆ ಇಟ್ಟಿದೆ ನೋಡ್ಬೋದು. ಮೂರು ಜೊತೆ ಇಡ್ಬೋದು ಗೈಸ್ ಈ ಗೂಡಲ್ಲಿ, ಹೊಸದಾಗಿ ತೊಗೊಂಡೆ ಗೂಡಲ್ಲ. ನೀವು ನೋಡಿರ್ಬೋದು ಹಳೆ ವಿಡಿಯೋದಲ್ಲಿ ಒಂದು ಶೀಟಲ್ಲಿ ಸಾಕಿದ್ದೆ, ಇವಾಗ ಒಂದು ರೂಮ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅಂತಾನೆ. ಈಗ ಈ ಕಡೆ ಒಂದು ಕೆಜಿ ಇದೆ, ಅದನ್ನು ತೋರಿಸ್ತೀನಿ. ಈ ಜೊತೆ ಗೊತ್ತೇ ಇರುತ್ತೆ, ಹಳೆ ಜೊತೆ. ಇದು ಆಲ್ರೆಡಿ ಫಸ್ಟ್ ಒಂದು ಸೆಟ್ ಮರಿ ಮಾಡಿದೆ, ಅದು ಮರಿಗಳ ಮೇಲಿದೆ, ಅದನ್ನು ತೋರಿಸ್ತೀನಿ. ಇವಾಗ ಎರಡನೇ ಜೊತೆ ಮರಿಗಳು ಮಾಡಿದೆ, ಚೆನ್ನಾಗಿ ಬಂದಿದೆ. ಮಣ್ಣು ಬೌಲಲ್ಲಿ ಕುತ್ಕೊತಾನೆ ಇರಲಿಲ್ಲ ಮರಿಗಳೆಲ್ಲ, ಇಳಿದ ಕೆಳಗಡೆ ಬಂದುಬಿಡ್ತಿತ್ತು, ಅದಕ್ಕೆ ಬೌಲೆ ತೆಗ್ದುಬಿಟ್ಟಿದ್ದೀನಿ. ಇದೊಂದು ಸಬ್ಜಾ ಮತ್ತು ರೆಗ್ದಾರು ಜೊತೆ ಇದು.
ಇದರಲ್ಲೂ ಒಂದು 7-8 ಅವರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಪಟ್ಟಾಗುಡು. ಹಾಗಾಗಿ ಇದನ್ನು ಪರ್ಮನೆಂಟ್ ಜೊತೆ ಮಾಡಿಬಿಟ್ಟಿದ್ದೀನಿ. ಆಗ ನೆಕ್ಸ್ಟ್ ಜೊತೆಗೆ ಬರೋದಾದರೆ ಚೀನಿ ಮತ್ತು ಸಬ್ಜಾ ನೆಕ್ಸ್ಟ್ ಜೊತೆ. ಇದು ಆಲ್ರೆಡಿ ಒಂದು ಸೆಟ್ಟು ಲಾಲ್ ಚೀನಿ ಮತ್ತು ಬೂರಿನ ತೆಕ್ಕೊಟ್ಟಿದೆ, ಅದು ಮೇಲ್ಗಡೆ ಇದೆ, ತೋರಿಸ್ತೀನಿ ನಿಮಗೆ. ಆಮೇಲೆ ಇನ್ನೊಂದು ಸಲ ಮರಿ ಮಾಡಿ ಲಾಲ್ ಚೀನಿ ಮಾತ್ರ ತೆಗೆದಿದೆ, ಒಂದು ಮೊಟ್ಟೆ ನೀಟಾಗಿ ಫಾರ್ಮ್ ಆಗಲಿಲ್ಲ. ಇವಾಗ ಮೂರನೇ ಬ್ಯಾಚಿಗೆ ಬಿಟ್ಟಿದ್ದೀನಿ ಇದನ್ನು, ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನೂ ಕ್ರಾಸ್ ಆಗಿಲ್ಲ, ಕ್ರಾಸ್ ಮಾಡಿಸ್ಬೇಕು, ಸುಮ್ಮನೆ ವೀಕ್ ಆಗಿದೆ ಅಂತ. ಜೊತೆಯಲ್ಲಿ ಹಾಕಿ ಕಡಲೆಕಾಳು ಕಡಲೆ ಬೀಜ ಎಲ್ಲ ಫೀಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಜೊತೆ ಕ್ರಾಸ್ ಆಚೆಕ್ ಬಿಟ್ಟು ಕ್ರಾಸ್ ಮಾಡಿಸ್ತೀನಿ. ಓಕೆನಾ ಗೈಸ್, ಬನ್ನಿ, ಮೇಲ್ಗಡೆ ಇದೆ, ಪಟ್ಟಾಗಳು ತೋರಿಸ್ಕೊಂಬರ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ನೀವು, ಬರೀ ಪಟ್ಟಾಗಳು ಬಿಟ್ಟಿದ್ದೀನಿ ಮೇಲ್ಗಡೆ ಕೇಜಲ್ಲಿ. ಇದು ಬಂದುಬಿಟ್ಟು ಮೇಲ್ಗಡೆ ಟೆರೆಸಲ್ಲಿರೋ ಕೇಜು, ಚೋರಿ ಬಾಕ್ಸ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಇದನ್ನ. ಇಲ್ಲಿ ನೋಡ್ಬೋದು ಐಸ್, ಇದು ಲಾಲ್ ಚೀನಿ ಮತ್ತು ಇಲ್ಲೊಂದು ಬೂರಿ ಇದೆ ನೋಡಿ. ಅದು ಇವಾಗ ತೋರಿಸಿದ್ನಲ್ಲ ಚೀನಿ ಮತ್ತು ಸಬ್ಜ, ಅದ್ರದ್ದೇ ಮರಿ. ಫಸ್ಟ್ ಸೆಟ್ಟು, ಸೆಕೆಂಡ್ ಸೆಟ್ಟಲ್ಲಿ ಒಂದೇ ಒಂದು ಲಾಲ್ ಚೀನಿ ಬಂದಿದೆ, ಇನ್ನೊಂದು ಮರಿ ಬರಲಿಲ್ಲ. ಆಮೇಲೆ ಇದು ಬಂದುಬಿಟ್ಟು ಆ ಗುಲ್ದಾರ್ ತಿರೇವಲ್ ಇದೆಯಲ್ಲ, ಅದಕ್ಕೆ ಮತ್ತು ಸಬ್ಜಾಗ ಹಾಕಿತ್ತು, ಇದೊಂದು ಮರಿ. ಆಮೇಲೆ ಇಲ್ಲೊಂದು ಮರಿ ಬಂದಿದೆ ನೋಡಿ ಗೈಸ್, ಇದು ಇದು ಮತ್ತು ಇದು. ಹಾಗೆ ನೆಕ್ಸ್ಟು ಇದು ಬಂದುಬಿಟ್ಟು ಇವಾಗ ಸಬ್ಜಾ ಎರಡು ಮರಿ ಮಾಡಿತ್ತು ನೋಡಿ, ಅದರದ್ದು ಮರಿ ಇದು ಮತ್ತು ಇನ್ನೊಂದು ತೋರಿಸ್ತೀನಿ ರೀ ಗೈಸ್. ಇವಾಗ ಬಂತು ನೋಡಿ ಗೈಸ್, ಇದು ಇದು ಮತ್ತು ಇದು ಸಬ್ಜಾಗ ಬಂದಿರೋ ಜೊತೆ. ಆಮೇಲೆ ಕೆಳಗಡೆ ಎರಡು ಚೀನಿಗಳಿತ್ತಲ್ಲ, ಆ ಚೀನಿಗೆ ಒಂದು ಇನ್ನೊಂದು ಸಿಂಗಲ್ ಸಬ್ಜಾ ತೋರಿಸಿದ್ನಲ್ಲ, ಅದಕ್ಕೆ ಬಂದಿರೋದು ಮರಿ ಇದು, ಈ ಮರಿ ಮತ್ತು ಇದೊಂದು ಇದೊಂದು ಮರಿ ಗೈಸ್ ಇಲ್ಲಿದೆ ನೋಡಿ, ಇದು ಇದೊಂದು ಮರಿ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಇದೊಂದು ಸಬ್ಜಾ ಇದೆ ನೋಡಿ, ಇದೊಂದು ಸಬ್ಜಾ. ಇದು ಬಂದುಬಿಟ್ಟು ನಮ್ಮದು ಇದಕ್ಕೆ ಬಂದಿರೋದು ಪಿಳಂಕ ಕಣ್ಣಿಗೆ ಬಂದಿರೋದು. ಟೋಟಲಾಗಿ 9 ಪಟ್ಟ ಇದೆ ಗೈಸ್. ಯಾರಿಗಾದರೂ ಪಿಜನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಗೈಸ್, ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.